ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ಟು ಕರ್ನಾಟಕ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ನಿಮಗೆ ಭಾರತದ ಸುಪ್ರಸಿದ್ಧವಾದ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲಿಗೆ ನಾನು ಬಂದಿದ್ದು ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಸಿಟಿಗೆ. ಅಲ್ಲಿಂದ ನಾನು ಶ್ರೀ ಜಗನ್ನಾಥಪುರಿ ಧಾಮಕ್ಕೆ ಟಿಕೆಟನ್ನು ತಗೊಂಡೆ. ಟಿಕೆಟ್ ಪ್ರೈಸ್ 2,500 ರೂಪಾಯಿ ಇತ್ತು. 25 ಗಂಟೆ 25 ನಿಮಿಷಗಳ ಪ್ರಯಾಣ ಇದಾಗಿತ್ತು. ನಾವು ಈ ಟ್ರೈನನ್ನು ಹತ್ಕೊಂಡು ಮೊದಲಿಗೆ ಬಂದದ್ದು ಪುರಿಗೆ. ಬರುವಾಗ ಚಿಲ್ಕಾ ಸರೋವರ ಕೂಡ ನಮಗೆ ಕಾಣಿಸ್ತಾ ಇತ್ತು. ಅದ್ಭುತ ರಮಣೀಯವಾದ ಒಂದು ಪ್ರದೇಶ ಇದು ಅಂತ ಹೇಳಿದರೆ ತಪ್ಪಾಗಲಾರದು. ಈ ಒಂದು ಪುರಿ ಜಗನ್ನಾಥ ದೇವಾಲಯ ಏನಿತ್ತಲ್ಲ, ಇದು ಭಾರತದ ಪೂರ್ವ ಕರಾವಳಿ ಎಲ್ಲಿ ಇರುವಂತಹ ಒಡಿಸ್ಸಾ ರಾಜ್ಯದಾಗ ಐತಿ. ಇದೊಂದು ಸುಪ್ರಸಿದ್ಧ ಯಾತ್ರಾಸ್ಥಳ ಆಗೈತಿ. ಇದು ಪುರಾತನ ದೇವಸ್ಥಾನ ವಿಷ್ಣುವಿನ ಅಭಿವ್ಯಕ್ತಿಯಾದ ಜಗನ್ನಾಥಗೆ ಸಮರ್ಪಿತ ಆಗೈತೆ ಅಂತ ಹೇಳ್ಬೋದು. ಭಾರತದ ಹಿಂದೂ ಧರ್ಮದಲ್ಲಿ ಇರುವಂತಹ ಪವಿತ್ರ ಚಾರ್ಧಾಮ್ಗಳಲ್ಲಿ ಕೂಡ ಇದು ಒಂದಾಗೈತಿ. ನಾವು ಸಾಯಂಕಾಲ ಬಂದಾಗ ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗಿತ್ತು. ಬಹಳಷ್ಟು ನಿಸರ್ಗ ರೋಮಾಂಚಕವಾಗಿತ್ತು. ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು. ಸಾಯಂಕಾಲ 7 ಗಂಟೆಗೆ ನಾನು ಪುರಿ ಜಗನ್ನಾಥ್ಗೆ ಬಂದು ತಲುಪಿದೆ. ಅಲ್ಲಿ ರೈಲ್ವೆ ಸ್ಟೇಷನ್ನಿಂದ ಒಂದು ರಿಕ್ಷಾ ಮಾಡಿಕೊಂಡೆ. ಆತ 60 ರೂಪಾಯಿಗಳನ್ನ ನಮಗೆ ತಗೊಂಡ. ಇದು ಜಾತ್ರೆ ಸೀಸನ್ ಆಗಿರೋದ್ರಿಂದ ಬಹಳಷ್ಟು ಕಾಸ್ಟ್ಲಿ ಇತ್ತು. ನಾರ್ಮಲ್ ಡೇದಾಗ ಹೋದರೆ ನಿಮ್ಗೆ 30 ರೂಪಾಯಿ ತೊಗೊಳ್ತಾರೆ. ಈ ಥರದ ವಿಶಾಲವಾದ ನಿಮಗೆ ಗ್ರ್ಯಾಂಡ್ ರೋಡ್ ಅಂತ ನೋಡೋಕೆ ಸಿಗ್ತೈತಿ. ಬಹಳಷ್ಟು ರಶ್ ಇತ್ತು. ನಾನು ರಿಕ್ಷಾ ಮಾಡಿಕೊಂಡು ಈ ದೇವಸ್ಥಾನದಿಂದ ಕೇವಲ 200 ಮೀಟರ್ ಅಂತರದಲ್ಲಿ ಬಂದು ಇಳ್ಕೊಂಡೆ. ಅಲ್ಲಿ ನಾನು ಲಾಡ್ಜನ್ನು ಹುಡುಕಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಲಾಡ್ಜ್ಗೆ ಹೋಗಬೇಕಾದ್ರೆ ಅವ್ರು ಹೇಳಿದರು ಸಿಂಗಲ್ ರೂಮ್ ಕೊಡಂಗಿಲ್ಲ ಅಂತ. ಬಟ್ ಬಹಳಷ್ಟು ಹುಡುಕಾಡಿದಾಗ ಒಂದು ರೂಮ್ ಸಿಕ್ತು. ಇಲ್ಲಿ ಕಪಲ್ಸ್ಗೆ ಮಾತ್ರ ರೂಮ್ ಕೊಡ್ತಾರೆ. ಸಿಂಗಲ್ ಜನ ಬಂದ್ರೆ ರೂಮ್ ಸಿಗೋದು ಬಹಳಷ್ಟು ಕಷ್ಟ ಐತಿ ಸೀಸನ್ ಒಳಗಡೆ. ಅದಕ್ಕೆ ನೀವು ಫ್ಯಾಮಿಲಿ ಜೊತೆ ಬಂದ್ರೆ ನಿಮಗೆ ಬಹಳಷ್ಟು ಅನುಕೂಲ ಆಕೈತಿ. ಇಲ್ಲಿ ಧರ್ಮಶಾಲೆಗಳು ಇರ್ತಾವೆ. ಬಟ್ ರಾತ್ರಿ ಹೊತ್ತು ಬಂದಾಗ ನಿಮಗೆ ಬಹಳಷ್ಟು ರೇಟ್ ಹೇಳ್ತಾರೆ. ಮತ್ತು ಇಲ್ಲಿ ಒಂದು ಸೀಸನ್ ಇರ್ತೈತಿ ಜಾತ್ರೆದ. ಆ 7 ದಿನದ ಮಟ್ಟ ಒಂದು ಪ್ಯಾಕೇಜ್ ಮಾಡಿರ್ತಾರೆ ಜನ ಬುಕ್ಕಿಂಗ. ಹೀಗಾಗಿ 7,000-10,000 ರೂಪಾಯಿ ಕೂಡ ತೊಗೊಳ್ತಾರೆ. ಮತ್ತು ನಿಮಗೆ ಅಗೋಡ ಒಳಗಡೆ booking.com ಒಳಗಡೆ ಇಲ್ಲಿ ರೂಮ್ ಬುಕ್ ಮಾಡೋ ಆಪ್ಷನ್ ಇಲ್ಲ. ಡೈರೆಕ್ಟ್ ಇಲ್ಲೇ ಬಂದು ನೀವು ಬುಕ್ ಮಾಡಬೇಕು. ಸುಂದರವಾದ ಈ ಲೈಟ್ಗಳಿಂದ ಜಗಮಗಿಸ್ತಾ ಇತ್ತು. ಟ್ರಾಫಿಕ್ ಕೂಡ ಬಹಳಷ್ಟು ಇತ್ತು. ನನಗೂ ಒಂದು ಫಸ್ಟ್ ಟೈಮ್ ಈ ಥರ ಪೂರ್ವ ಕರಾವಳಿ ಭಾಗಕ್ಕೆ ಬಂದಿದ್ದೆ. ಅಲ್ಲಿ ದೂದ್ವಾಲಾ ಧರ್ಮಶಾಲ ಅಂತ ಒಂದು ಧರ್ಮಶಾಲಾ ಇತ್ತು. ಅಲ್ಲಿ ಹೋಗಿ ಕೇಳಿದೆ. ಅಲ್ಲಿ ರೂಮ್ ಇಲ್ಲ ಅಂತ ಹೇಳಿದರು. ಬಟ್ ಅವರು ಒಂದು ಅಡ್ರೆಸ್ ಕೊಟ್ಟರು. ಅಲ್ಲೇ ಪಕ್ಕದಲ್ಲಿ ಇರುವಂತಹ ಒಂದು ಲಾಡ್ಜ್ಗೆ ಹೋಗ್ರಿ, ನಿಮ್ಗೆ ರೂಮ್ ಸಿಗ್ತೈತೆ ಅಂತ ಹೇಳಿದರು. ಹೀಗಾಗಿ ನಾನು ಕೂಡ ಅಲ್ಲಿ ಬಂದೆ. ಈ ಪುರಿ ಜಗನ್ನಾಥನ ವಿಶೇಷತೆ ಬಹಳಷ್ಟು ಐತಿ. ನಾನು ಮೊದಲು ಬಂದಿದ್ದು ಭಾರತೀ ಲಾಡ್ಜಿಂಗ್. ಇದು ಬಹಳಷ್ಟು ಸುಂದರವಾದ ಲಾಡ್ಜ್ ಐತಿ. ಬಡವರಿಗೋಸ್ಕರನೇ ಹೇಳಿ ಮಾಡಿಸಿದಂಥ ಲಾಡ್ಜ್ ಅಂದ್ರೆ ತಪ್ಪಾಗಂಗಿಲ್ಲ. ಇಲ್ಲಿ ಫ್ಯಾಮಿಲಿಗೆ ರೂಮ್ಗಳಾದವ. ನನಗೂ ಒಂದು ರೂಮನ್ನು ಕೊಟ್ಟಿದ್ದಾರೆ. ಇಲ್ಲಿ ಹೋಗಿ ನನ್ನ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಒಂದು ಸಣ್ಣದಾದ ರೂಮ್ ತಗೊಂಡೆ. 400 ರೂಪಾಯಿ ಚಾರ್ಜ್ ಮಾಡಿದ್ರು ಪರ್ ಡೇ. ನಾನು 2 ದಿನ ಇಲ್ಲಿದ್ದೆ, 800 ರೂಪಾಯಿನ ಕೊಟ್ಟೆ. ಒಬ್ಬ ಮಲ್ಕೊಳಕ್ಕೆ ಎಷ್ಟು ಸ್ವಲ್ಪ ಸೆಂಟ್ ಜಾಗ ಬೇಕು ಅಷ್ಟು ರೂಮ್ ಇತ್ತು. ಚಿಕ್ಕದಾಗಿದ್ದರೂ ಕ್ಲೀನ್ ಆಗಿತ್ತು, ಯಾವುದೇ ಥರ ಗೊಂಗಡ ಇರಲಿಲ್ಲ. ನಾನು ಫ್ರೆಶಪ್ ಆಗಿ ಜಳಕ ಮಾಡಿ ಬಂದು ಇಲ್ಲಿ ಒಂದು ಈ ಥರದ ಬಸ್ಗಳು ನಿಂತಿರ್ತಾವೆ, ಸೀಸನ್ ಒಳಗಡೆ ಮಾತ್ರ ಓಡಾಡ್ತಾವೆ. ಕೇವಲ 10 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ ಗುಂಡಿಚ್ಚ ಮಂದಿರ್ಗೆ. 3 ಕಿಲೋಮೀಟ್ರ್ ನಾನು ಆ ಬಸ್ಸಿನಿಂದ ಟ್ರಾವೆಲ್ ಮಾಡಿದೆ 10 ರೂಪಾಯಿ ಕೊಟ್ಟು. ಅಲ್ಲಿಂದ ಗುಂಡಿಚ್ಚ ಮಂದಿರ್ಗೆ ಬಂದೆ. ಈ ಗುಂಡಿಚ್ಚ ಮಂದಿರ ಅಂದ್ರೆ ಈ ಪುರಿ ಜಗನ್ನಾಥ ಸ್ವಾಮಿಯು ತನ್ನ ತಂಗಿಯನ್ನು ಭೇಟಿ ಮಾಡಲು ಆಕೆಯ ಮನೆಗೆ ಬರ್ತಾನ ಜಾತ್ರೆ ನಿಮಿತ್ತ.
ಅಲ್ಲಿಗೆ ತೇರ ಕೆಲವೊಂದು ದಿವಸ ನಿಂತಿರ್ತೈತಿ. ಅದಕ್ಕೆ ಗುಂಡೀಚ ಮಂದಿರ ಅಂತ ಹೆಸರೈತಿ. ಅದು ವರ್ಷದಲ್ಲಿ ಕೆಲವೇ ಕೆಲವು ದಿನಗಳು ಬಾಗಿಲು ತೆಗೆದಿರ್ತೈತಿ. ನಾನು ಬಂದು ಮುಟ್ಟಿದೆ. ಈ ಥರದ ರಥಗಳು ಇಲ್ಲಿ ನಿಮಗೆ ನೋಡಕ್ಕೆ ಸಿಗ್ತಾವ. ಪ್ರತಿ ವರ್ಷ ಈ ರಥಗಳನ್ನು ತಯಾರು ಮಾಡ್ತಾರೆ, ಸುಣ್ಣ ಬಣ್ಣಗಳಿಂದ ಅಲಂಕಾರ ಮಾಡ್ತಾರೆ. ಮತ್ತು ಯಾತ್ರೆ ಮುಗಿದ ನಂತರ ಈ ರಥವನ್ನು ಒಡೆದು ಅದನ್ನು ಉರುವಲನ್ನಾಗಿ ಯೂಸ್ ಮಾಡ್ತಾರೆ ಅಡುಗೆ ಮಾಡೋಕ್ಕೆ. ಬಹಳಷ್ಟು ಅಮೋಘವಾದ ಕೆತ್ತನೆ ಇಲ್ಲಿ ನಿಮಗೆ ನೋಡಕ್ಕೆ ಸಿಗ್ತೈತಿ. ಭಿನ್ನ ಭಿನ್ನವಾದ ರಥದ ಒಂದು ಡಿಸೈನ್ಗಳನ್ನು ನೋಡಕ್ಕೆ ಸಿಗ್ತಾವೆ. ಅವುಗಳ ಚಕ್ರಗಳನ್ನೇ ನೋಡೋದು ಒಂದು ಅಪರೂಪ. ನಾನು ಮೊದಲು ಬಂದು ಗುಂಡೀಚ ಮಂದಿರ ಹಿಂದೆ ನನ್ನ ಲಗೇಜ್ಗಳನ್ನು ಮತ್ತು ಮೊಬೈಲ್ಗಳನ್ನು ಇಡಕ್ಕೆ ಒಂದು ಕೌಂಟರ್ ಇತ್ತು. ಅಲ್ಲಿ ಇಬ್ಬರ ಮೊಬೈಲ್ 50 ರೂಪಾಯಿ ತೊಗೊಂಡ್ರು. ಅಲ್ಲಿಟ್ಟೆ. ನೀವು ಬಂದಾಗ ಅಲ್ಲೇ ಇಡ್ರಿ, ಇಲ್ಲಾಂದ್ರೆ ಒಳಗೆ ಅಲೋ ಮಾಡೋಂಗಿಲ್ಲ. ನೀವು ಹೋಗಿ ನಂಬರ್ ಹಚ್ಚಿದ್ರಿ, ಆಮೇಲೆ ನಿಮ್ಗೆ ಅದು ಇಡಕ್ಕೆ ಹೇಳಿದ್ರೆ ನಿಮ್ಮ ನಂಬರ್ ಹೋಗ್ತೈತಿ. ಮತ್ತು ನೀವು 1 ತಾಸು ನಂಬರ್ ಹಚ್ಚಬೇಕಾಗ್ತೈತಿ. ಇಲ್ಲಿ 3 ಥರದ ರಥಗಳು ನೋಡಕ್ಕೆ ಸಿಗ್ತಾವೆ. ಒಂದು ಪುರಿ ಜಗನ್ನಾಥ ಇರುವಂತಹ ರಥ, ಒಂದು ಬಾಲಭದ್ರ ಇರುವಂತಹ ರಥ, ಮತ್ತು ಸುಭದ್ರ ಮಾತೆಯ ಒಂದು ರಥ. ಈ ಥರ 3 ರಥಗಳು ನಿಮಗೆ ಭಿನ್ನ ಭಿನ್ನ ಶೈಲಿಯಲ್ಲಿ ನೋಡೋಕ್ಕೆ ಸಿಗ್ತಾವೆ. ಇದು ಪುರಿ ಜಗನ್ನಾಥನ ಮೇನ್ 3 ಕಿಲೋಮೀಟರ್ ಬಂದು ಗುಂಡೀಚ ಮಂದಿರ ಹತ್ರ ಇರ್ತೈತಿ. ಅಲ್ಲಿಂದ ಈ ಉತ್ಸವ ಮೂರ್ತಿಗಳನ್ನ ತೆಗೆದುಕೊಂಡು ಆ ಗುಡಿ ಒಳಗಡೆ ಹೋಗಿ ಇಡ್ತಾರೆ. ಅಲ್ಲಿ ಸ್ವಲ್ಪ ದಿನ ಇಟ್ಟು 7 ವಿವಿಧ ಭೋಗಗಳನ್ನು ನೈವೇದ್ಯಗಳನ್ನು ನೀಡ್ತಾರೆ. ನಾನು ಹೊರಗಡೆ ಬಂದಾಗ ಒಡಿಶಾ ಟೂರಿಸಂ ಡಿಪಾರ್ಟ್ಮೆಂಟಿನ ವತಿಯಿಂದ ನಿರ್ಮಾಣವಾದಂತಹ ಒಂದು ಸ್ಟಾಲ್ ಇತ್ತು. ಬಹಳಷ್ಟು ಜನ ಪ್ರವಾಸಿಗರು ಒಡಿಶಾ ರಾಜ್ಯಕ್ಕೆ ಭೇಟಿ ಕೊಡೋದ್ರಿಂದ ಯಾವ ಯಾವ ಸ್ಥಳಗಳಿಗೆ ಯಾವ ಯಾವ ರೀತಿ ಹೋಗಬೇಕು, ಯಾವ ಫೆಸಿಲಿಟೀಸ್ಗಳನ್ನು ಈ ಒಡಿಶಾ ಸರ್ಕಾರ ಮಾಡಿದೆ, ಇಲ್ಲಿನ ಕಲೆ, ಸಾಹಿತ್ಯ, ನೃತ್ಯ ಇಂತಹ ಎಲ್ಲ ಒಂದು ವಿಷಯಗಳ ಬಗ್ಗೆ ಇವರು ಒಂದು ಮಾಹಿತಿಯನ್ನು ಕೊಡ್ತಾಯಿದ್ರು. ಅಲ್ಲಿ ಪಾಂಪ್ಲೆಟ್ಗಳನ್ನು ಕೂಡ ಕೊಡ್ತಾಯಿದ್ರು. ನೀವು ಪುರಿ ಜಗನ್ನಾಥನ ಯಾತ್ರೆ ಮುಗಿಸ್ಕೊಂಡು ಯಾವ್ಯಾವ ಜಾಗಕ್ಕೆ ಹೋಗಬಹುದು ಅನ್ನೋ ಒಂದು ಮಾಹಿತಿ ಕೂಡ ಅದರಲ್ಲಿ ಎಲ್ಲ ಇತ್ತು. ನಾನು ಕೂಡ 2 ಪಾಂಪ್ಲೆಟ್ಸ್ಗಳನ್ನ ತೊಗೊಂಡೆ. ಬಹಳಷ್ಟು ವಿಸ್ತಾರವಾಗಿ ನಮಗೆ ಮಾಹಿತಿಯನ್ನು ಅವರು ನೀಡಿದರು. ಒಡಿಶಾ ಬಗ್ಗೆ ಇರುವಂತಹ ಬುಕ್ಕುಗಳು ಅಲ್ಲಿ ಇಡಲಾಗಿತ್ತು. ಅಲ್ಲಿನ ವಿವಿಧ ರೀತಿಯ ಪ್ರಾಣಿಗಳು, ಪಕ್ಷಿಗಳು, ಅದರ ಬಗ್ಗೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಅದರಲ್ಲಿ ಕೊಟ್ಟಿದ್ದರು. ನಾನು ಒಂದು 1/2 ಗಂಟೆ ಕೂತ್ಕೊಂಡು ಅದನ್ನೆಲ್ಲ ನೋಡಿದೆ. ಬಹಳಷ್ಟು ಖುಷಿ ಅನಿಸಿತ್ತು ನನಗೆ. ನಮ್ಮ ಊರ ಕಡೆ ಬಹಳಷ್ಟು ಮಳೆ ಆಗ್ತಾಯಿತ್ತು, ಬಟ್ ಒಡಿಶಾದಲ್ಲಿ ಎಸ್ಪೆಷಲಿ ಪುರಿಯಲ್ಲಿ ಬಹಳಷ್ಟು ಹೀಟ್ ಇತ್ತು. 42 ಡಿಗ್ರಿ ಸೆಲ್ಸಿಯಸ್ ಇತ್ತು. ಈ ಥರ ಒಂದು ಸ್ಟಾಲ್ ಇಟ್ಟಿದ್ರು. ಅದ್ಭುತವಾದ ಸ್ಟಾಲ್ ಆಗಿತ್ತು ಇದು. ಅಲ್ಲಿಂದ ಅದರ ಪಕ್ಕದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಈ ಹರಿದ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಕೂಡ ಒಂದು ಸ್ಟಾಲ್ ಇಟ್ಟಿದ್ರು. ಇಲ್ಲಿ ಬಗೆ ಬಗೆಯ ಸ್ಟಾಲ್ಗಳು, ತಿಂಡಿಗಳು, ತಿನಿಸುಗಳು ಎಲ್ಲ ಇಟ್ಟಿರ್ತಾರೆ. ಅದೇ ರೀತಿ ಇಲ್ಲಿ ಗಾಯನ ಸ್ಪರ್ಧೆಗಳನ್ನು ಇಟ್ಟಿರ್ತಾರೆ. ಇಲ್ಲಿ ಭಜನಾ ಮಂಡಳಿಗಳು ಬಂದು ಕೂಡ ತಮ್ಮ ಭಕ್ತಿ ಮತ್ತು ಭಾವವನ್ನು ಪ್ರದರ್ಶನ ಮಾಡ್ತಾರೆ. ತಾವು ನೋಡ್ತಾ ಇರ್ಬೋದು ಇಲ್ಲಿ ಪ್ರತಿ 100 ಮೀಟರ್ಗೆ ಒಂದೊಂದು ಈ ಥರ ಪೆಂಡಾಲ್ಗಳನ್ನು ಬಡ್ದು ಒಂದೊಂದು ಕಡೆ ಪ್ರವಚನ ಇಟ್ಟಿರ್ತಾರೆ, ಒಂದೊಂದು ಕಡೆ ಸಂಗೀತ ಕಚೇರಿಗಳನ್ನು ಏರ್ಪಡಿಸಿರ್ತಾರೆ. ಇದನ್ನೊಂದು ನೋಡಿರ ಅಂದ್ರೆ ನೀವು ಯಾವುದೇ ಒಂದು ಲೋಕಕ್ಕನ್ನು ನಿಮ್ಮನ್ನು ಇವರೆಲ್ಲ ಕರ್ಕೊಂಡು ಹೋಗ್ತಾರೆ. ಅಷ್ಟು ಒಂದು ಭಕ್ತಿ ಭಾವದಿಂದ ಅಲ್ಲಿ ಬಂದಿರುವಂತಹ ಭಕ್ತರನ್ನು ಪುಳಕಿತಗೊಳಿಸ್ತಾರೆ. ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಇಲ್ಲಿ ವಿಸಿಟ್ ಮಾಡ್ತಾರೆ. ನಿಮಗೂ ಕೂಡ ಟೈಮ್ ಸಿಕ್ಕಿದಾಗ ಇಲ್ಲಿ ಬರ್ರಿ ಜಾತ್ರೆಗೆ ಅಂತ ನಾನು ನಿಮ್ಗೆ ಕೇಳ್ಕೊತೀನಿ. ಇಲ್ಲಿಯ ಒಂದು ಜನರ ನಂಬಿಕೆ, ಸಂಸ್ಕೃತಿ, ಸಂಪ್ರದಾಯ, ಒಂದು ಸ್ವರ ಮೇಳ ಅಂತಾನೆ ಇದನ್ನು ನಾವು ಹೇಳಬಹುದು. ಈ ಒಂದು ಜಾತ್ರೆ ಇಡೀ ವರ್ಲ್ಡ್ ಫೇಮಸ್ ರಥಯಾತ್ರೆ, ಪುರಿ ಜಗನ್ನಾಥನ ರಥಯಾತ್ರೆ, ಐಕಾನಿಕ್ ರಥೋತ್ಸವ ಅಂತ ಹೆಸರುವಾಸಿಯಾಗಿದೆ. ನಾವು ಮುಗಿಸಿ ಮರುದಿನ ಏನು ಮಾಡಿದೆ ಅಂದ್ರೆ ಮತ್ತೆ ಈ ದೇವಸ್ಥಾನಕ್ಕೆ ಬಂದೆ. ಇದು ಮೇನ್ ಪುರಿ ಜಗನ್ನಾಥನ ದೇವಸ್ಥಾನ. ಅದ್ಭುತವಾಗೈತಿ ಈ ದೇವಸ್ಥಾನದ ವಾಸ್ತುಶಿಲ್ಪ. ಕಳಿಂಗ ಸಾಮ್ರಾಜ್ಯದ ಒಂದು ಕೆತ್ತನೆ ಆಗೈತೆ ಅಂತ ಹೇಳ್ಬೋದು.
ಸಾಕ್ಷಾತ್ ವಿಷ್ಣು ಭಗವಾನದ ಅಭಿವ್ಯಕ್ತಿಯಾದ ಜಗನ್ನಾಥನಿಗೆ ಸಮರ್ಪಿತವಾದಂತಹ ದೇವಾಲಯ ಇದಂತ ನಾವು ಹೇಳಬಹುದು. ಈ ಒಂದು ದೇವಸ್ಥಾನಕ್ಕೆ ಒಂದು ಶ್ರೀಮಂತವಾದ ಇತಿಹಾಸ ಐತಿ, ಪುರಾಣಗಳಲ್ಲೂ ಕೂಡ ಇದರ ಉಲ್ಲೇಖ ಐತಿ. ಈ ಪವಿತ್ರ ನಗರದ ರೋಮಾಂಚನವನ್ನು ನೋಡಬೇಕಂದ್ರೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಡಲೇಬೇಕು. ಈ ದೇವಸ್ಥಾನ ಬಹಳಷ್ಟು ವಿಶಿಷ್ಟವಾಗೈತಿ, ಇದರ ಬಗ್ಗೆ ನೀವು ಆಲ್ರೆಡಿ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡಿರ್ತೀರ ನೆಟ್ಟದಲ್ಲಿ, ಹೀಗಾಗಿ ಅದರ ವಿಶೇಷತೆಯನ್ನು ಹೇಳಕ್ ಬಯಸಂಗಿಲ್ಲ. ಇಲ್ಲಿ ಸಾಯಂಕಾಲ ಬಹಳಷ್ಟು ದೊಡ್ಡ ಮಟ್ಟದ ಟಾಪಿಕ್ ಆಗ್ತೈತಿ. ನಾನು ಕೂಡ ದೇವಸ್ಥಾನದ ದರ್ಶನವನ್ನು ಪಡೆದು ಅಲ್ಲಿಂದ 3 ಕಿಲೋಮೀಟರ್ ಇರುವಂತಹ ಒಂದು ಪುರಿ ಬೀಚ್ಗೆ ಬಂದೆ. ಇದು ಬ್ಲೂ ಫ್ಲ್ಯಾಗ್ ಬೀಚ್ ಅಂತ ನಾವು ಹೇಳಬಹುದು. ಬಹಳಷ್ಟು ಸುಂದರವಾಗೈತಿ, ಬಹಳಷ್ಟು ಸ್ವಚ್ಛವಾದ ನೀರನ್ನು ನೋಡಕ್ ಸಿಗ್ತೈತಿ. ಇದು ಪುರಿ ಜಗನ್ನಾಥ ದೇವಸ್ಥಾನದಿಂದ ಕೇವಲ 15 ರೂಪಾಯಿ ಟಿಕೆಟನ್ನು ಬಸ್ಸಿನಲ್ಲಿ ತೊಗೊಂಡಿರ್ತಾರೆ, ಡೈರೆಕ್ಟ್ ಆಗಿ ಬಿಡ್ತಾರೆ. ನೀವು ಆಟೋಗೆ ಏನಾದರೂ ಹೋದ್ರೆ ಅಂದ್ರೆ ನಿಮ್ಗೆ 100-200 ರೂಪಾಯಿ ಕೇಳ್ತಾರೆ. ಹೀಗಾಗಿ ಬಸ್ಸಿನ ಒಂದು ಸಹಾಯವನ್ನು ತಗೊಳ್ರಿ ಅಂತ ಹೇಳ್ತೀನಿ. ಎಲ್ಲ ಬೀಚನ್ನು ತಿರುಗಾಡಿ ಮತ್ತೆ ನಾನು ರಾತ್ರಿ 10 ಗಂಟೆಗೆ ಈ ದೇವಸ್ಥಾನಕ್ಕೆ ಬಂದೆ. ಯಾಕಂದ್ರೆ ಸಾಯಂಕಾಲ ನಮ್ಮ ಹಿಂದೂ ದೇವಾಲಯಗಳನ್ನು ನೋಡೋದ್ರೆ ಒಂದು ಬಹಳಷ್ಟು ವಿಶಿಷ್ಟವಾಗಿರ್ತಾವೆ, ಈ ಬೆಳಕಿನಿಂದ ಝಗಮಗಿಸ್ತಾ ಇರ್ತಾವೆ. ಇದೇ ನೋಡಿ ಪುರಿ ಜಗನ್ನಾಥನ ಒಂದು ವಿಗ್ರಹ, ಸುಭದ್ರಾ ಮಾತೆಯ ಒಂದು ಚಿತ್ರ ಅಂತ ನಾವು ಹೇಳಬಹುದು. ಬಹಳಷ್ಟು ಸುಂದರವಾಗಿ ಇರುವಂಥ ಕೆತ್ತನೆಗಳು ನಮಗೆ ನೋಡೋಕೆ ಸಿಗ್ತಾವೆ. ನಾನು ಹೋಗಿ ದೇವರ ದರ್ಶನವನ್ನು ಪಡೆದು ಮತ್ತೆ ಹೊರಗಡೆ ಬಂದು ಫೋಟೋಗಳನ್ನು ಕ್ಲಿಕ್ಕಿಸಿದೆ. ನಂತರ ಹೊರಗಡೆ ಬಂದಾಗ ಈ ಒಡಿಶಾ ರಾಜ್ಯದಲ್ಲಿ ಇರುವಂಥ ಪೊಲೀಸರು ನನಗೆ ಭೇಟಿಯಾದರು. ಅವರು ಕೂಡ ನಾನು ಕರ್ನಾಟಕದಿಂದ ಬಂದಿದ್ದೀನಿ ಅಂತ ಹೇಳಿದಾಗ ಬಹಳಷ್ಟು ಖುಷಿಯಾದರು. ಅವರ ಜೊತೆ ಉಭಯ ಕುಶಲೋಪುರ ವಿಚಾರಿಸಿದೆ, ನಮ್ಮ ಎಲ್ಲ ಮಾಹಿತಿಗಳನ್ನು ಅವ್ರಿಗೆ ತಿಳಿಸಿದೆ. ಅವರಷ್ಟು ಖುಷಿಯಾದೆ, ನನ್ನ ಜೊತೆ ಫೋಟೋನ ಕ್ಲಿಕ್ ಮಾಡಿಕೊಂಡ್ರು. ದರ್ಶನವನ್ನು ತಗೊಂಡುಕೊಂಡ ನಂತರ ನಾವು ಹೊರಗಡೆ ಬಂದಿನಿ. ಈ ತರಹದ ಒಂದು ಅದ್ಭುತವಾದ ಮನಮೋಹಕರವಾದ ದೃಶ್ಯಗಳನ್ನು ನೋಡಕ್ ಸಿಕ್ತು. ಈ ದೇವಸ್ಥಾನಕ್ಕೆ 4 ದ್ವಾರಗಳದಾವ, ಸಿಂಹದ್ವಾರ, ಅಶ್ವದ್ವಾರ, ಗಜದ್ವಾರ ಮತ್ತು ಹುಲಿದ್ವಾರ ಅಂತ ಐತಿ. ಅದ್ಭುತವಾದ ಒಂದು ಟೆಂಪಲ್ ಕನ್ಸ್ಟ್ರಕ್ಷನ್ ಐತಿ ಕಳಿಂಗ ಸಾಮ್ರಾಜ್ಯದ. ನೀವು ಹೋದ್ರೆ ಅಂದ್ರೆ ಮುಖ ವಿಸ್ಮಿತರ ಆಗೋದಂತೂ ಗ್ಯಾರಂಟಿ. ಹೋಗಿ ನೀವು ಸಾಯಂಕಾಲ ಒಂದು ರೌಂಡ್ ಹಾಕ್ರಿ, ದರ್ಶನವನ್ನು ತಗೊಳ್ರಿ. ಬೆಳಗ್ಗೆ ಕೂಡ ಒಂದು ರೌಂಡ್ ಹಾಕಿ ದರ್ಶನವನ್ನು ತಗೊಳ್ರಿ. ಈ ಎರಡೂ ಅದ್ಭುತವಾದ ಅನುಭವಗಳು ನಿಮ್ಮ ಲೈಫ್ದಲ್ಲೇ ಮರೆಯಕ್ಕಾಗಂಗಿಲ್ಲ. ಎಲ್ಲ ದರ್ಶನವನ್ನು ತಗೊಂಡು ರೂಮ್ಗೆ ಹೋಗಿ ಮಲ್ಕೊಂಡೆ. ನಂತರ ಬೆಳಗ್ಗೆ 5 ಗಂಟೆಗೆ ಎದ್ದು ಇಲ್ಲಿ 4 ಗಂಟೆಗೂ ಸೂರ್ಯೋದಯ ಆಗ್ತೈತಿ, ಅದೇ ಒಂದು ವಿಶೇಷತೆ. ಎಲ್ಲ ದರ್ಶನವನ್ನು ತಗೊಂಡು ನಾನು ಪುರಿ ಜಗನ್ನಾಥನ ಒಂದು ರೈಲ್ವೆ ಸ್ಟೇಷನ್ಗೆ ಬಂದೆ. ಈ ಥರ ಭಕ್ತಾದಿಗಳಿಗೆ ಟೆಂಟಿನ ವ್ಯವಸ್ಥೆ ಮಾಡಿದ್ದಾರೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ನೀವು ಇಲ್ಲಿ ಕೂಡ ಇಳ್ಕೋಬೋದು ಅಥವಾ ರೂಮ್ ಕೂಡ ಮಾಡ್ಬೋದು. ಜಗಮಗಿಸುವ ಬೆಳಕು, ಲೈಟಿನ ಬೆಳಕು ಕೂಡ ನಿಮಗೆ ನೋಡೋಕೆ ಸಿಗ್ತೈತಿ. ಅಲ್ಲಿಂದ ನಾನು ಬೆಳಗ್ಗೆ ಭುವನೇಶ್ವರಕ್ಕೆ ಟಿಕೆಟ್ ತಗೊಂಡು ಈ ಪುರಿ ಜಗನ್ನಾಥನ ಧಾಮದಿಂದ ಬೆಳಗ್ಗೆ ಟ್ರೈನ್ ತಗೊಂಡು ಹೊರಟೆ. ಮುಂದೆ ನಾನು ಪುರಿ ಜಗನ್ನಾಥವನ್ನು ಬಿಟ್ಟು ಒಡಿಶಾದ ರಾಜಧಾನಿ ಭುವನೇಶ್ವರವನ್ನು ತಲುಪಿದೆ. ಅಲ್ಲಿ ನಾನು ಎಲ್ಲಿ ವಿಸಿಟ್ ಕೊಟ್ಟೆ ಅನ್ನೋದನ್ನು ನಿಮಗೆ ಮುಂದಿನ ಬ್ಲಾಗ್ಸಲ್ಲಿ ಹೇಳ್ತೀನಿ. ನನ್ನ ಎಲ್ಲ ವಿಡಿಯೋ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಈ ವಿಡಿಯೋವನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನುಭವಗಳನ್ನು ಕಮೆಂಟ್ ಮಾಡಿರಿ ಅಂತ ನಾನು ಹೇಳ್ತೀನಿ. ಪುರಿ ಜಗನ್ನಾಥನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಧನ್ಯವಾದ ನಿಮಗೆ ಎಲ್ಲರಿಗೂ. ಜೈ ಜಗನ್ನಾಥ್, ಜೈ ಜಗನ್ನಾಥ್, ಜೈ ಜಗನ್ನಾಥ್. ಥ್ಯಾಂಕ್ ಯು.